ಈ ವರ್ಧಾ ನದಿ ತೀರದಲ್ಲಿ 25-26 ಗ್ರಾಮಗಳು ಜಲಾವೃತ ಆಗಿ ತೊಂದರೆಯಲ್ಲಿದ್ದಾರೆ. ಅವರೆಲ್ಲರ ಬೇಡಿಕೆ ಈ ಗ್ರಾಮಗಳನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಮನೆ ಕಟ್ಟಿಸ್ಕೊಡಿ, ಹಾಗಾಗಿ ನಾವು ಈ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಡಿ ಸಿ ಅವ್ರಿಗೆ ಹೇಳಿದ್ದೇನೆ, ಸ್ಥಳವನ್ನು ನೋಡಿ ಆ ಜಮೀನನ್ನು ಕೊಂಡುಕೊಂಡು ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಅಲ್ಲೇ 5 ಲಕ್ಷ ರೂಪಾಯಿ ಒಂದೊಂದು ಮನೆಗೆ ದುಡ್ಡು ಕೊಟ್ಟು ಅವರು ಸ್ವಂತ ದುಡ್ಡು ಬೇಕಾದ್ರೆ ಹಾಕ್ಕೊಳ್ಳಿ, ಒಳ್ಳೆ ಮನೆ ಕಟ್ಟಿಸ್ಕೊಡುವಂಥ ಕೆಲಸವನ್ನು ತಕ್ಷಣ ಮಾಡಬೇಕು, ಮಾಡ್ತೀವಿ. ಮತ್ತು ಪ್ರತಿಯೊಂದು ಗ್ರಾಮದ ಈ ತೊಂದರೆ ಆದವರಿಗೆ 10,000 ರೂಪಾಯಿ ಕೊಡೋಕ್ಕೆ ಹೇಳಿದೆ, ಅದೆಲ್ಲವನ್ನು ತಲುಪಿಸಿದ್ದಾರೆ. ಮತ್ತು ಇನ್ನೇನು ಶೆಡ್ ಬೇಕು ಅಂದರೂ ಶೆಡ್ ಹಾಕ್ಕೊಟ್ಟಿದ್ದೀವಿ. ನಮ್ಮ ಮುಖ್ಯವಾಗಿರುವಂಥದ್ದು ಈ ಗ್ರಾಮಗಳನ್ನು ಶಿಫ್ಟ್ ಮಾಡಬೇಕಾಗಿರೋದು, ಆ ಶಿಫ್ಟ್ ಮಾಡಿಸಿ ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಶಾಶ್ವತ ಮಾಡಿಕೊಡೋಕ್ಕೋಸ್ಕರನೇ ನಾನು ಬಂದಿದ್ದೇನೆ. ಬೊಮ್ಮಾಯಿ ಅವರು 4-5 ದಿವಸ ಇಲ್ಲೇ ಓಡಾಡಿದ್ದಾರೆ, ನಮ್ಮ ಅಶೋಕ್ ಅವರು ರೆವಿನ್ಯೂ ಮಂತ್ರಿಗಳು ಇಲ್ಲೇ ಬಂದಿದ್ದಾರೆ, ನಾವೆಲ್ಲ ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ಜಿಲ್ಲೆಯಲ್ಲಿ ಅಪಾರ್ಟ್ಮೆಂಟ್ ರೈತರ ಬೆಳೆಗಳು ತುಂಬ ಹಾನಿಯಾಗಿದೆ, ತುಂಬ ಅನಾಶ ಆಗಿದೆ. ಅದೆಲ್ಲ ಸರ್ವೆ ಮಾಡಿಸ್ತಿದ್ದಾರೆ ಡೆಪ್ಟಿ ಕಮಿಷನರು, ವರದಿ ಕೊಟ್ಟ ಮೇಲೆ ಬೆಳೆ ನಾಶಕ್ಕೂ ಪರಿಹಾರವನ್ನು ಕೊಡ್ತೀವಿ. ಆರ್ಥಿಕ ಸ್ಥಿತಿಗತಿ ಹೇಗಿದೆ? ಕೇಂದ್ರ ಸರ್ಕಾರದಿಂದ ಹೆಚ್ಚು ಹಣ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಟೀಮ್ ಬಂದೋಗಿದೆ, ಎಲ್ಲ ಅಭಿವೃದ್ಧಿ ಕಾರ್ಯ ಬೇರೆ ನಿಲ್ಲಿಸಾದ್ರೂ ಇದಕ್ಕೆ ಆದ್ಯತೆ ಕೊಟ್ಟು ಕೆಲಸವನ್ನು ಮಾಡಿದ್ರು. ಸರ್, ಸಾಲ ಮನ್ನಾ ಯೋಜನೆ ಇತ್ತು, ನೆರೆ ಬಂದ ರೈತರಿಗೆ ಸಾಲ ಮನ್ನಾ ಯೋಜನೆ ಹೇಳಿದ್ರಿ ಸರ್, ಅದು ಯಾವ ಲೆಕ್ಕದಾಗಿದೆ? ನೋಡ್ತೀನಿ, ಎಲ್ಲ ಪರಿಶೀಲನೆ ಮಾಡಿ.